ಮೇಡಮ್, ಈಗ ರಾಜ್ಯದಲ್ಲಿ ವಾಲ್ಮೀಕಿ ನಿಗಮದ ಶ್ರೀ ನಾಗೇಂದ್ರ ಅವರು ಈಗಾಗಲೇ ಅರೆಸ್ಟ್ ಆಗಿದ್ದಾರೆ, ಹಾಗೆಯೇ ಇನ್ನೊಂದು ಮೂಡ ಎರಡೂ ಕಡೆ ಈಗ ಒಂದು ಸರ್ಕಾರ ಇಕ್ಕಟ್ಟಿಗೆ ಸಿಕ್ತದೆ ಅಂತ ಸಿ ಎಂ ಅವರನ್ನು ಅಂತಿಮವರು ಈಗ ರಾಜೀನಾಮೆ ಕೊಡಬೇಕು ಅನ್ನೋದು ಒತ್ತಡಕ್ಕೆ ಯಾಕೆ ಸಿ ಎಂ ಅವರು? ನೋಡಿ, ನಾನು ಒಂದೇ ಮಾತನ್ನು ಹೇಳಲಿಕ್ಕೆ ಬಯಸ್ತೇನೆ. ನಾನು ಸರ್ಕಾರದ ಒಂದು ಭಾಗಿಯಾಗಿ ಈಗಾಗಲೇ ನಾಗೇಂದ್ರ ಅವರ ಕೇಸನ್ನು, ಈಗಾಗಲೇ ವಾಲ್ಮೀಕಿ ಹಗರಣದ ಕೇಸು, ಈಗಾಗಲೇ ಇಡಿ ಒಂದು ತನಿಖೆಯನ್ನು ನಡೆಸ್ತಾ ಇದೆ. ಈ ಕಡೆ ಕರ್ನಾಟಕ ರಾಜ್ಯ ಸರ್ಕಾರದಿಂದ ಎಸ್ ಐ ಟಿಯನ್ನು ನಾವು ಸ್ಥಾಪನೆ ಮಾಡಿ ಎಸ್ ಐ ಟಿ ಕಡೆಯಿಂದ ತನಿಖೆ ನಡೆಸ್ತಾ ಇದೆ. ಈ ಸಂದರ್ಭದಲ್ಲಿ ನಾನು ಏನೋ ಹೇಳೋಕ್ಕೆ ಹೋಗಿ ಅದೇನೋ ರಾಧಾಂತ ಆಗೋದು ಬೇಡ, ತನಿಖೆ ಹಂತದಲ್ಲಿದೆ, ತನಿಖೆ ಪೂರ್ಣಗೊಳ್ಳಿ ಆಮೇಲೆ ಅದರ ಬಗ್ಗೆ ನಾವು ಮಾತಾಡೋಣ. ನೋಡಿ, ನಾನು ಇಷ್ಟೇ ಹೇಳಲಿಕ್ಕೆ ಬಯಸ್ತೇನೆ, ವಿರೋಧ ಪಕ್ಷದಲ್ಲಿದ್ದಾರೆ, ಮಾಡಬಾರ್ದಂತ ಎಲ್ಲ ಹಗರಣಗಳನ್ನು ಮಾಡಿ 60 ಸಂಖ್ಯೆಗೆ ಬಂದು ನಿಂತ್ಕೊಂಡಿದ್ದಾರೆ. ಸೊ ಈಗ ರಾಜ್ಯದ ಜನರ ಎದುರುಗಡೆ ಒಂದೇನೋ ಹೋರಾಟ ಮಾಡಬೇಕು, ವಿರೋಧ ಪಕ್ಷದಲ್ಲಿ ಇದ್ದೀವಿ ಅನ್ನೋವಂಥ ಒಂದು ಇದನ್ನು ಇಟ್ಕೊಂಡು ಮಾಡ್ತಾ ಇದ್ದಾರೆ. ಬಟ್ ಮೂಡ ಹಗರಣದಲ್ಲಿ ನಮ್ಮ ಪ್ರಕಾರ ಕಾನೂನಿನ ಸಲಹೆಗಾರರು, ಕಾನೂನು ಯಾಕಂದರೆ ನಮ್ಮ ಜೊತೆಯಲ್ಲೂ ಭಾಳಷ್ಟು ಕಾನೂನಿನ ಪಂಡಿತರಿದ್ದಾರೆ, ನಾವೆಲ್ಲ ಕೇಳಿ ತಿಳ್ಕೊಂಡಂಥ ಸಂದರ್ಭದಲ್ಲಿ ಈ ಮೂಡ ಹಗರಣ ಅಂತ ಏನೋ ಅವರು ಹೇಳ್ತಾ ಇದ್ದಾರೆ, ಅದರಲ್ಲಿ ಯಾವುದೇ ಹುರುಳಿಲ್ಲ, ಇದು ರಾಜಕೀಯ ದುರುದ್ದೇಶದಿಂದ ಮಾನ್ಯ ಮುಖ್ಯಮಂತ್ರಿಗಳ ಮೇಲೆ ಆರೋಪ ಮಾಡ್ತಾ ಇದ್ದಾರೆ ಅಂತ ನಮಗೆ. ರಾಜಕಾರಣ ಮಾಡಕ್ ಹೊರಟಿದ್ದಾರೆ. ಸಬ್ ಕಾ ಸಾಥ್ ಸಬ್ ಕಾ ವಿಕಾಸ್ ಸಬ್ ಕಾ ವಿಶ್ವಾಸ ಅಂತ ಹೇಳೋರು ಒಂದೇ ಒಂದು ಈ ಭಾರತ ದೇಶದಲ್ಲಿ ಮುಸ್ಲಿಮರನ್ನ ಮಂತ್ರಿ ಮಾಡಿದಾರ ಅಥವಾ ಮುಸ್ಲಿಮರಿಗೆ ಟಿಕೆಟ್ ಕೊಟ್ಟಿದ್ದಾರ? ಸಬ್ ಕಾ ಸಾಥ್ ಸಬ್ ಕಾ ವಿಕಾಸ್ ಸಬ್ ಕಾ ವಿಶ್ವಾಸ ಅನ್ನೋ ಅರ್ಥ ಏನು? ಸಂವಿಧಾನನ ಗಂಧ ಗಾಳಿಯನ್ನ ಗಾಳಿಗೆ ತೂರಿ, ಇವರ ಒಬ್ಬಲ್ಲ ಇಬ್ರು ಪಾರ್ಲಿಮೆಂಟ್ ಸದಸ್ಯರು ಸಂವಿಧಾನವನ್ನು ನಾವು ಬದಲಾಯಿಸಿಕ್ಕೆ ಅಧಿಕಾರಕ್ಕೆ ಬರ್ತೀವಿ, ನಮಗೆ ಅಧಿಕಾರ ಕೊಡಿ ಅಂತ ಹೇಳುವಂಥ ಸಂದರ್ಭದಲ್ಲಿ ಅದಕ್ಕೆ ಉತ್ತರ ಇಲ್ಲ. ಮಹಿಳೆಯರ ಮೇಲೆ ಶೋಷಣೆ ಆಗ್ತಾ ಇದೆ, ಮಹಿಳೆಯರ ಮೇಲೆ ದೌರ್ಜನ್ಯ ಆಗ್ತಾ ಇದೆ, ಕ್ರೀಡಾಪಟುಗಳ ಮೇಲೆ ದೌರ್ಜನ್ಯ ಆಗುತ್ತೆ, ಹತ್ರಾಸ್ ರೇಪ್ ಕೇಸ್ ಆಗುತ್ತೆ, ಯಾವ ಕಡೆಯೂ ಇವ್ರಿಗೆ ಲಕ್ಷ್ಯ ಇಲ್ಲ. ಈಗ ನೋಡಿದ್ರೆ ನೀವು ಹೇಳ್ತೀರಿ 25ನೇ ತಾರೀಕಿಗೆ ಸಂವಿಧಾನ ಹತ್ಯೆ ಅಂತ, ಮೊದಲು ಅವ್ರಿಗೆ ಈ ಭಾರತ ದೇಶದಲ್ಲಿ ಸಂವಿಧಾನದ ಬದ್ಧತೆಯನ್ನು ಇಟ್ಕೊಂಡು ರಾಜಕಾರಣ ಮಾಡಲಿಕ್ಕೆ ಮೊದಲೇದಾಗಿ ಹೇಳ್ತೀನಿ, ಎಲ್ಲೂ ಕೂಡ ಕರ್ನಾಟಕ ರಾಜ್ಯದಲ್ಲಿ, ಬರೀ ಬೆಳಗಾವಿ ಜಿಲ್ಲೆಯಲ್ಲಿ ಅಷ್ಟೇ ಹೇಳೋದನ್ನ, ಎಲ್ಲೂ ಕೂಡ ಓಲೈಕೆ ರಾಜಕಾರಣ ನಡೆದಿಲ್ಲ. ಎಲ್ಲ ಪಕ್ಷದ ಕಾರ್ಯಕರ್ತರಾಗ್ಲಿ ಪಕ್ಷದ ಮುಖಂಡರಾಗ್ಲಿ ನಮ್ಮ ಪಕ್ಷದ ಕ್ಯಾಂಡಿಡೇಟ್ ಗೆಲ್ಲಲಿಕ್ಕೆ ಶ್ರಮ ಪಟ್ಟಿದ್ದಾರೆ. ಲಾಸ್ಟ್ ಕ್ವಶನ್ ಕೆಲವರು ಸೋಲಿಗೆ ಕೆಲವರು ಕಾರಣ ಒಂದು ವರದಿಯನ್ನು ಹೇಳಿದ್ದಾರೆ. ಖಂಡಿತ ಇಲ್ಲ, ಯಾವ ವರದಿನೂ ಆ ರೀತಿ ಇಲ್ಲ, ಯಾರು ಕೂಡ ಆ ರೀತಿ ಹೇಳಲೇ ಇಲ್ಲ. ಯಾವ ಕಾರಣಕ್ಕೆ ನಮಗೆ ಹಿನ್ನಡೆ ಆಯಿತು ಅನ್ನೋದನ್ನ ಅವಲೋಕನ ನಾವು ಮಾಡ್ಕೊಳ್ತಾ ಇದ್ದೀವಿ. ಆ ವಿಚಾರವನ್ನು ಅಂಕೆ ಸಂಖ್ಯೆ ಮುಖಾಂತರ ಅವ್ರಿಗೆ ಎಲ್ಲರೂ ಕೂಡ, ನಾನೊಬ್ಬಳೇ ಅಲ್ಲ, ಎಲ್ಲರೂ ಕೂಡ ಈ ರಾಜ್ಯದಲ್ಲಿ ಯಾರ್ಯಾರು ಸೋತಿದ್ದಾರೋ ಅದನ್ನು ಪ್ರೊಡ್ಯೂಸ್ ಮಾಡಿದ್ದಾರೆ ಅಷ್ಟೇ ಹೊರತು ಬೇರೆ ವಿಚಾರ ಇಲ್ಲ. ದುರಾದೃಷ್ಟಕರ ಅಂತ ಹೇಳಲಿಕ್ಕೆ ಬಯಸ್ತೇನೆ. ಒಬ್ಬ ಜವಾಬ್ದಾರಿ ಸ್ಥಾನದ ಒಬ್ಬ ಮಹಿಳಾ ಮಂತ್ರಿಯಾಗಿ ನಮ್ಮ ರಾಜ್ಯ 2ನೇ ಸ್ಥಾನದಲ್ಲಿದೆ ಅಂತಂದ್ರೆ ನಾವೆಲ್ಲ ತಲೆ ತಗ್ಸುವಂತ ಒಂದು ಪ್ರಸಂಗ. ನಾವು ಎಷ್ಟೋ ನಮ್ಮ ಇಲಾಖೆಯಿಂದ ಆಗಲಿ ಅಥವಾ ಬರೀ ಇದು ನಮ್ಮ ಇಲಾಖೆ ಒಂದೇ ಒಂದು ಇದು ಲೋಪದೋಷ ಅಂತ ಹೇಳಲಿಕ್ಕೆ ಬರೋದಿಲ್ಲ. ಸ್ಥಳೀಯ ಮಟ್ಟದಲ್ಲಿ ಗ್ರಾಮ ಪಂಚಾಯಿತಿಯವರ ನಮಗೆ ಸಹಕಾರ ಬೇಕಾಗುತ್ತೆ, ಸ್ಕೂಲ್ ಪ್ರೈಮರಿ ಸ್ಕೂಲ್ ಎಸ್ ಡಿ ಎಂ ಸಿಯವರ ಸಹಕಾರ ಬೇಕಾಗುತ್ತೆ, ಅದರ ಜೊತೆಯಲ್ಲಿ ಕಾನೂನಿನ ಸಹಕಾರ, ಭಾಳಷ್ಟು ಆರೋಗ್ಯ ಇಲಾಖೆಯವರ ಸಹಕಾರ, ಪೊಲೀಸ್ ಇಲಾಖೆಯವರ ಸಹಕಾರ, ಇವರೆಲ್ಲರ ಒಂದು ಒಗ್ಗಟ್ಟಾಗಿರುವಂಥ ಕೆಲಸ ಆದಾಗ ಈ ಬಾಲ್ಯ ವಿವಾಹವನ್ನು ತಡಿಲಿಕ್ಕೆ ಸಾಧ್ಯ. ಇವತ್ತು ಬಳ್ಳಾರಿ ಪ್ರಥಮ ಜಿಲ್ಲೆ ಆಗಿದೆ, ಬೆಳಗಾವಿ 2ನೇ ಜಿಲ್ಲೆ ಆಗಿದೆ ಅಂತಲೂ ಹೇಳಲಿಕ್ಕೆ ನನಗೆ ಬಹಳಷ್ಟು ನಾಚಿಕೆ ಆಗುತ್ತೆ. ಅದು ಮೂಢನಂಬಿಕೆಯಿಂದ ಮಾಡ್ತಾರೋ ಅಥವಾ ಈ ಅದು ಏನು ಅನ್ನೋದನ್ನೇ ಗೊತ್ತಿಲ್ಲ. ಆದರೆ ಸರ್ಕಾರ ಮಟ್ಟದಿಂದ ಜಿಲ್ಲಾ ಮಟ್ಟದ ಒಂದು ಕಮಿಟಿಗಳು, ಸಾರಿ, ಜಿಲ್ಲಾ ಮಟ್ಟದ ಕಮಿಟಿಗಳು, ಅದರಲ್ಲಿ ಅಡ್ವೊಕೇಟ್ಗಳಿರ್ತಾರೆ, ಅದರಲ್ಲಿ ಸಂಘ ಸಂಸ್ಥೆ ಮುಖ್ಯಸ್ಥರಿರ್ತಾರೆ,
ಕಟ್ಟುನಿಟ್ಟಿನ ನಿರ್ದಾಕ್ಷಿಣ್ಯವಾದಂಥ ಒಂದು ನಾವು ಕಠಿಣ ಶಿಕ್ಷೆಯನ್ನು FIR ಮಾಡ್ತೀವಿ. ನಮಗೆ ಗೊತ್ತಾದ ತಕ್ಷಣ FIR ಮಾಡ್ತೀವಿ. ಆದರೂ ಕೂಡ ಬಾಲ್ಯ ವಿವಾಹ ಆಗ್ತಾ ಇದ್ದಾವೆ ಮತ್ತು ಬಾಲ್ಯ ಗರ್ಭಿಣಿಯರಾಗಿರಲಿ ಅಥವಾ ತಾಯಿಯಂದ್ರಾಗಲಿ ಆಗ್ತಾರೆ. ಮುಂಬರುವಂಥ ದಿನದಲ್ಲಿ ನಾನು ಈಗಾಗಲೇ ಡೈರೆಕ್ಷನ್ನ ಕೊಟ್ಟಿದ್ದೀನಿ, ಮುಂಬರುವಂಥ ದಿನದಲ್ಲಿ ಇನ್ನಷ್ಟು ಗಟ್ಟಿಯಾಗಿ ಇದನ್ನು ಬೇರು ಮಟ್ಟದಿಂದ ಹೋಗಾಡಿಸ್ಲಿಕ್ಕೆ ಪ್ರಯತ್ನ.